ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಾಗ ಬಹಳಷ್ಟು ಅನುಮಾನಗಳಿಂದ ಪ್ರಶ್ನೆಗಳಿಂದ ಕಾಡಿದ್ದಂತಹ ಪ್ರಕರಣ ಹೊನ್ನಾಳಿ ಚಂದ್ರುವಿನ ಸಾವಿನ ಕೇಸ್ ರಹಸ್ಯ ಹೊರಗಡೆ ಬಂತ ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಏನು ಹೇಳ್ತಾ ಇದೆ ರಿಪೋರ್ಟ್ ಹಾಗೆ ಚಂದ್ರುವಿನ ದೇಹ ಸಿಕ್ಕಾಗ ಚಂದ್ರುವಿನ ತಲೆ ಆ ಮೃತದೇಹದ ತಲೆ ಬೋಳಿಸಿತ್ತ ಏನಿದು ಫ್ಯಾಮಿಲಿ ಹೇಳ್ತಾ ಇರುವಂತಹ ಮತ್ತೊಂದು ಶಾಕಿಂಗ್ ಮಾಹಿತಿ ಇದೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ರೇಣುಕಾಚಾರ್ಯ ಅವರು ಅಳಲು ತೋಡ್ಕೊಂಡ್ರು ನನಗೆ ಹೀಗಾದರೆ ಕ್ಷೇತ್ರದ ಜನಕ್ಕೆ ನಾನು ಹೇಗೆ ಧೈರ್ಯ ತುಂಬೋದು ಯಾಕೆ ಡಿಲೇ ಆಗ್ತಿದೆ ಕೇಸಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರೋದಕ್ಕೆ ತಡ ಆಗ್ತಾ ಇದೆ ಪ್ರಕರಣದಲ್ಲಿ ಎಲ್ಲ ತನಿಖೆ ಆಗಿ ಒಂದು ಹಂತಕ್ಕೆ ಬರೋ ಮೊದಲೇ ಇದನ್ನು ಆಕ್ಸಿಡೆಂಟ್ ಅಂತ ಎ ಡಿ ಜಿ ಪಿ ಅವರು ಹೇಳ್ತಿದ್ದಾರೆ ಇದೆಲ್ಲ ಎಷ್ಟು ಸರಿ ಅಂತೆಲ್ಲ ಅಸಮಾಧಾನ ನೋಡಿಕೊಂಡ್ರು ಜೊತೆಗೆ ಕುಟುಂಬದವರು ಕೊಡ್ತಿರೋ ಶಾಕಿಂಗ್ ಡೀಟೇಲ್ಸ್ ಏನಪ್ಪ ಅಂತ ಕೇಳಿದ್ರೆ ಚಂದ್ರು ದೇಹ ಸಿಕ್ಕಾಗ ಆತನ ದೇಹದಲ್ಲಿ ಬಹಳಷ್ಟು ಅನುಮಾನಾಸ್ಪದವಾಗಿ ಬದಲಾವಣೆಗಳಾಗಿದ್ವು ತಲೆ ಬೋಳಿಸಿದ್ರು ಅಂತ ಅವರು ಹೇಳ್ತಿದ್ದಾರೆ ಮರ್ಮಾಂಗ ಊದ್ಕೊಂಡಿತ್ತು ಒಳ ಉಡುಪೇ ಇರಲಿಲ್ಲ ಈ ಥರ ಎಲ್ಲ ಒಂದಿಷ್ಟು ಡೀಟೇಲ್ಸನ್ನು ಕೊಟ್ಟಿರೋದಲ್ವ ಇಲ್ಲಿ ಏನೇನು ಆಗಿರಬಹುದು ನಾಲ್ಕೈದು ದಿನ ಆಗಿದ್ದರೆ ದೇಹ ನೀರಲ್ಲಿ ಮುಳುಗಿ ಸಹಜವಾಗಿ ಕೊಳೆಯೋ ಪರಿಸ್ಥಿತಿಗೆ ದೇಹ ಸಾಗಿ ಕೂದಲು ಉದುರಿರುವಂಥ ಸಾಧ್ಯತೆ ಇರುತ್ತೆ ಅದನ್ನೇ ತಲೆ ಬೋಳಿಸಿದ್ರು ಅಂತ ಹೇಳ್ತಿದ್ದಾರೆ ಅಥವಾ ನಿಜವಾಗಿ ಏನಾಗಿದೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗಬೇಕು ಮರಣೋತ್ತರ ವರದಿ ಮತ್ತು ಎಫ್ ಎಸ್ ಎಲ್ ಏನು ಹೇಳಿದೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಆ ರಿಪೋರ್ಟ್ ನಮಗೆ ಲಭ್ಯವಾಗಬೇಕಾಗಿದೆ ಆದರೆ ಈ ಒಳ ಉಡುಪು ಇರಲಿಲ್ಲ ಅನ್ನೋದಕ್ಕೆ ಇಂತಹ ಏನಾದರೂ ಘಟನೆಗಳಾಗಿರೋ ಕಷ್ಟ ದೇಹ ಊದ್ಕೊಂಡಿತ್ತು ಭಾಗಗಳು ಊದ್ಕೊಂಡಿತ್ತು ನೀರಲ್ಲಿ ಮುಳುಗಿದ್ದಾಗ ಆ ಥರ ಆಗಬಹುದು ತಲೆ ಕೂದಲು ಉದುರಿತ್ತು ಅಂದರೂ ಅದಕ್ಕೂ ಒಂದು ಕಾರಣ ಹುಡುಕ್ಬೋದು ಬಟ್ ಒಳ ಉಡುಪು ಹೇಗೆ ಇಲ್ಲವಾಗೋಕ್ಕೆ ಸಾಧ್ಯ ಹೊರಗಡೆ ಪ್ಯಾಂಟ್ ಡ್ರೆಸ್ ಹಾಕ್ಕೊಂಡಿರುವಾಗ ಆ ಥರ ಹೇಗಾಗೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಅಂತೂ ಇದೆ ಸೀಟ್ ಬೆಲ್ಟ್ ಹಾಕಿದ್ದ ಸೀಟಿಂದ ಚಂದ್ರು ದೇಹ ಹಿಂದೆ ಹೋಗಿ ಬಿದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆಯೂ ಇದೆ ಇದೆಲ್ಲದಕ್ಕೆ ತಜ್ಞರುಗಳು ಏನು ಉತ್ತರ ಹುಡುಕಿದ್ದಾರೆ ನೋಡೋಣ ಸದ್ಯ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳ್ತಾ ಇರೋದು ಏನು ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಇದು ಆಕ್ಸಿಡೆಂಟ್ ಶ್ವಾಸಕೋಶದಲ್ಲಿ ನೀರು ತುಂಬಿದ ಮೇಲೇ ಸಾವಾಗಿರೋದು ಅಂತ ಹೇಳ್ತಾ ಇದ್ದಾರೆ ಸೊ ಎಫ್ ಎಸ್ ಎಲ್ ತಜ್ಞರ ತಂಡ ಸ್ಥಳ ಪರಿಶೀಲನೆ ನಡೆಸಿ ಫಿಸಿಕ್ಸ್ ಎಲ್ಲ ಅಧ್ಯಯನ ಆಗಿತ್ತಲ್ಲಿ ಅಂದರೆ ಎಷ್ಟು ಸ್ಪೀಡಲ್ಲಿ ಬಂದರೆ ಯಾವ ಥರ ಆಕ್ಸಿಡೆಂಟ್ ಆಗಬಹುದು ಏನು ಹೇಗೆ ಟೆಕ್ನಿಕಲಿ ಏನೇನು ಸಾಧ್ಯತೆಗಳಿವೆ ಮರುಸೃಷ್ಟಿ ಮಾಡಿ ಎಲ್ಲ ಅಧ್ಯಯನ ಮಾಡಿದರು ಈಗ ರಿಪೋರ್ಟ್ ಸಲ್ಲಿಕೆಯಾಗಿದೆ ಏನಪ್ಪ ಅಂತ ಕೇಳಿದ್ರೆ ಸಹಜವಾಗಿ ಇದು ಆಕ್ಸಿಡೆಂಟಿಂದ ಆಗಿರುವ ಸಾವು ಅಂತ ಬಟ್ ಆಕ್ಸಿಡೆಂಟ್ ಆಗೋ ರೀತಿಯಲ್ಲಿ ಯಾರಾದರೂ ಮಾಡಿದ್ರಾ ಇಲ್ವಾ ಅದೆಲ್ಲ ತನಿಖೆಯಲ್ಲಿ ಇನ್ನೊಂದು ಪೊಲೀಸರ ಕೈಲಿರುತ್ತಲ್ಲ ಇನ್ನೊಂದು ಸುತ್ತಿನ ತನಿಖೆ ಇದ್ದೇ ಇರುತ್ತೆ ಆ ರಿಪೋರ್ಟ್ ಆಧಾರವಾಗಿ ಇಟ್ಕೊಂಡು ಮುಂದಿನ ತನಿಖೆಯನ್ನು ನಡೆಸ್ತಾರೆ ಮರಣೋತ್ತರ ವರದಿ ಎಲ್ಲ ಡೀಟೇಲ್ಸ್ ಲಭ್ಯವಾಗಬೇಕು ಬಟ್ ಶ್ವಾಸಕೋಶದಲ್ಲಿ ನೀರು ತುಂಬಿನೇ ಸಾವಾಗಿರೋದು ಅಂತಲೇ ಆ ರಿಪೋರ್ಟ್ ಕೂಡ ಹೇಳ್ತಿರೋ ಮಾಹಿತಿ ಲಭ್ಯವಾಗ್ತಿದೆ ಇನ್ನು ಎಲ್ಲ ಕಂಪ್ಲೀಟ್ ರಿಪೋರ್ಟ್ ಕಾಪಿ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ಲಭ್ಯವಾಗಬೇಕಾಗಿದೆ ಸೊ ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗಿದ್ದ ಕೇಸ್ಗೆ ಈಗ ಇಂಥದ್ದೇನೂ ಇಲ್ಲ ಇದು ಸಹಜವಾಗಿ ಆಕ್ಸಿಡೆಂಟಿಂದ ಆದ ಸಾವು ಅನ್ನುವ ಉತ್ತರ ಎಫ್ ಎಸ್ ಎಲ್ನಲ್ಲಿ ಸಿಗ್ತಾ ಇದೆ ಇನ್ನೂ ಆಳ ಅಗಲವನ್ನು ಹುಡುಕಾಡಬೇಕು ಪೊಲೀಸರು ಬಟ್ ಯಾಕೋ ತನಿಖೆ ದಿಕ್ಕು ತಪ್ಪುತ್ತಿದೆ ಅಂತ ಕುಟುಂಬಸ್ಥರು ಬೇಜಾರು ಮಾಡ್ಕೊಂಡಿರೋದು ಈ ಥರ ದೇಹದಲ್ಲಾಗಿರುವಂಥ ಬದಲಾವಣೆ ಏನು ಕಾರಣ ಇದಕ್ಕೆ ಕೈ ಕಾಲಲ್ಲಿ ಕಟ್ಟಿರೋ ಮಾರ್ಕು ಕೈಯಲ್ಲಿ ಕಟ್ಟಿರುವಂಥ ಬಟ್ಟೆ ಹಗ್ಗದಂತೆ ದೇಹದ ಭಾಗಗಳು ಊದ್ಕೊಂಡಿರೋದು ಕತ್ತ ಹತ್ರ ಗಾಯ ಕಿವಿ ಹತ್ರ ಗಾಯ ಆಗಿದೆ ತಲೆ ಮೇಲೆ ಹೊಡೆದಿದ್ದಾರೆ ತಲೆ ಬೋಳಿಸಿದ ಸ್ಥಿತಿಯಲ್ಲಿದೆ ಮರ್ಮಾಂಗದಲ್ಲಿ ಬದಲಾವಣೆಯಾಗಿದೆ ಒಳ ಉಡುಪು ಇರಲಿಲ್ಲ ಇಂಥದ್ದೆಲ್ಲ ಕಂಪ್ಲೇಂಟ್ ಮಾಡ್ತಿರೋದು ಅಂದರೆ ಆ ರೀತಿಯಲ್ಲಿ ಆರೋಪ ಮಾಡ್ತಿದ್ದಾರೆ ದೇಹ ಸಿಕ್ಕ ಸ್ಥಿತಿ ಹೇಗಿತ್ತು ಇದು ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಕೊಲೆ ಅನ್ನಿಸ್ತಿದೆ ಮೊದಲೇ ಇವರು ಆಕ್ಸಿಡೆಂಟ್ ಅಂತ ಕ್ಲೋಸ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸೊ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪಲಿದೆ ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವರದಿ ಒಂದಿಷ್ಟು ಉತ್ತರ ಕೊಡಬಹುದು ಅಂತ ಅನಿಸುತ್ತೆ ಎಫ್ ಎಸ್ ಎಲ್ ಟೆಕ್ನಿಕಲಿ ಅಧ್ಯಯನ ಮಾಡಿರುತ್ತೆ ಬಟ್ ದೇಹದ ಬದಲಾವಣೆ ವೈದ್ಯಕೀಯವಾಗಿ ಏನು ಹೇಳ್ತಾ ಇದೆ ಆ ರಿಪೋರ್ಟ್ ಅನ್ನೋದನ್ನು ನೋಡಬೇಕು ವೀಕ್ಷಕರ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್